ವೀಕ್ಷಕರೇ, ಇವತ್ತು ನೀವು ಗಮನಿಸ್ಬೋದು ಸುಮಾರು 100 ರಿಂದ 150 ಸಿಲಿಂಡ್ರ್ಗಳು ಇವತ್ತು ನಾವು ನೋಡಿರೋಂಥ ಜಾಗದಲ್ಲಿದೆ. ಇದೇನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಇಲ್ಲೀಗಲ್. ಆ ಜಾಗದಲ್ಲಿ ಒಂದು ದೊಡ್ಡ ತೋಟದ ಮನೆ ಥರನೇ ಇದೆ. ನೋಡ್ಬೋದು ಇದು ಕಮರ್ಷಿಯಲ್ ಸಿಲಿಂಡ್ರ್ಗಳು. ಅದ್ರ ಜೊತೆಗೆ ಈ ಗ್ಯಾಸ್ ಫಿಲ್ಲಿಂಗ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ರಿ, ಅಲ್ಲಿ ಒಳಗೆ ಗ್ಯಾಸ್ ಇದು ಮಾಡ್ತಿರ್ತಾರೆ, ಅದ್ರದ್ದು ಹೇರ್ ಔಟು ಇದನ್ನ ಈ ರೀತಿ ಮಾಡಿಕೊಂಡು ಎಷ್ಟು ಸ್ಮೆಲ್ ಇದೆ ಅಂದರೆ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೆ, ಹೇರ್ನ ಇದು ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಡ್ರಮ್ ತೆಗೆದು ಆ ಡ್ರಮ್ ಒಳಗೆ ಅದನ್ನ ಪೈಪುಗಳನ್ನ ಹಿಡ್ತಾರೆ. ಇದೆಲ್ಲ ಟೋಟಲ್ಲು ಎಚ್ ಪಿ ಸಿಲಿಂಡ್ರ್ಗೆ ಸಂಬಂಧಪಟ್ಟಂತಹ ಮನೆಗಳಿಗೆ ಕೊಡೋಂಥ ಸಿಲಿಂಡ್ರ್ಗಳಿದು ಕೊಡೋಂಥದ್ದು ಸಿಲಿಂಡ್ರ್ಗಳು ಅಲ್ಲಿದೆ ನೋಡಿ. ಆ ಸಿಲಿಂಡ್ರಿಂದನೂ ಈ ಸಿಲಿಂಡ್ರಿಗೆ ಡಂಪ್ ಮಾಡೋಂಥ ಕೆಲಸನ ಮಾಡ್ತಿದ್ದಾರೆ. ಈ ಗಾಡಿನಲ್ಲಿ ಪ್ರತಿದಿನವೂ ಒಂದೇ ಒಂದು ದಿನ ತಪ್ಪದೆ ಪ್ರತಿದಿನವೂ ಈ ಗಾಡಿನಲ್ಲಿ ಸಿಲಿಂಡ್ರ್ಗಳನ್ನ ಗೋಡನ್ನಲ್ಲಿನೇ ನೇರವಾಗಿ ತಗೊಂಬಂದು ಇಲ್ಲಿಗೆ ಡಂಪ್ ಮಾಡೋಂಥ ವ್ಯವಸ್ಥೆ ಅಂದರೆ ಅಷ್ಟು ಒಳಗೆ ಇವರು ಡೀಪಾಗಿ ಇದ್ದಾರೆ ಅಂತಲೇ ಕಾಣುತ್ತೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ GST 9% ಇರಬಹುದು. ಅದ್ರ ಜೊತೆಗೆ ಅದೇ ನಾರ್ಮಲ್ ಗ್ಯಾಸ್ ಸಿಲಿಂಡರ್ಗಳು ಅಂತ ಹೇಳಿದ್ರೆ ಮನೆಗಳಿಗೆ ಕೊಡೋಂಥದ್ದು ಬರೀ 5% GST ಇರುತ್ತೆ. ಅಲ್ಲಿಗೆ ಇದಕ್ಕೆ ಒಂದು ಕೆ ಜಿಗೆ ₹30 ಬೆನಿಫಿಟ್ಸ್ ಇರುತ್ತೆ. ಆ ಥರದ್ದನ್ನು ಇವರು ಕಂಡುಕೊಂಡು ಈ ರೀತಿ ಮಾಫಿಯಾ ಮಾಡ್ತಿರ್ಬೋದು ಅನ್ನೋದು ನಮಗೆಲ್ಲೋ ಒಂದು ಕಡೆ ಅನುಮಾನ ಹುಟ್ಟಿದೆ. ನೀವು ಇನ್ನೂ ಒಳಗೆ ಬಂದು ನೋಡ್ಬೋದು. ಹಾಂ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ HP ಅಂತಿದೆ, HP ಸಿಲಿಂಡ್ರು. ಇಲ್ಲಿಂದ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗಿ ಇದಕ್ಕೆ ಫಿಲ್ ಆಗುತ್ತೆ. ಇದನ್ನೇನು ಫಿಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಇಲ್ಲಿಗೆ ಹಾಕ್ಕೊಂಡು ಇದನ್ನ ಪುಷ್ ಮಾಡೋದು. ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ. ನೀಟಾಗಿ HP ಗ್ಯಾಸ್ದು ಸೀಲ್ನ ತೆಗೆದು ಹೊಸ ಸೀಲ್ಗಳನ್ನ ಹಾಕೋನ್ನೋದನ್ನ ಮಾಡ್ತಿದ್ದಾರೆ. ಹೊಸ ಸೀಲ್ಗಳು ಹಾಕೋದನ್ನ ಮಾಡ್ತಿದ್ದಾರೆ. ನೋಡಿ ಇದೆಲ್ಲ ಹೊಸ ಸಿಲಿಂಡರ್ಸ್ಗಳು ಇದೆಲ್ಲ ಇನ್ನೂ ಸೀಲ್ ಬಿಚ್ಚಿಲ್ಲ, ಒಳಗಿಟ್ಟಿದ್ದಾರೆ ಫಿಲ್ಲಿಂಗ್ ಮಾಡಿ ಇದು ಮಾಡೋದಕ್ಕೆ. ಇದು ಟೋಟಲ್ ಇಂಜಿನ್ ಅಂತ ಹೇಳಿ ಗ್ಯಾಸು, ಇದೊಂದು ರೀತಿ ಇಲ್ಲಿ ಒಂದು ಮಿಷಿನ್ ಇದೆ. ಟೋಟಲ್ ನಾಲ್ಕು ಮಿಷಿನ್ಗಳನ್ನ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಒಂದು ಕೂಡ ಇದೆ.